ಮಾಡಿದ್ದಾನೆ. ಯೇಸುವಿನ ನಾಮದಲ್ಲಿ ಯಜ್ಞಕ್ಕಿಂತ ವಿಧೇಯತೆಯೇ ಇಷ್ಟಯಜ್ಞ ಎಂದು ವಾಕ್ಯ ಹೇಳುವ ಪ್ರಕಾರ ನಿನ್ನ ಮಾತಿಗೆ ತಕ್ಷಣ ಸಿದ್ಧನಾಗಿ ವಿಧೇಯನಾಗುವಂತೆ ಮತ್ತು ನಿನ್ನ ದೇವರ ವಾಕ್ಯದ ಪ್ರತಿಯಾಗಿ ಮೃದು ಸ್ವಭಾವವನ್ನು ತೋರಿಸುವಂತ ಹೃದಯವನ್ನು ನನಗೆ ದಯಪಾಲಿಸು. ಕರ್ತನಾದ ಯೇಸುವೆ, ನಾನು ಆಶೀರ್ವಾದ ಹೊಂದುವಂತೆ ಎಲ್ಲಾ ಸಮಯದಲ್ಲಿ ನಿನ್ನ ಎಲ್ಲಾ ಸಲಹೆಗಳಿಗೆ ತಲೆಬಾಗುವಂತೆ ದೀನತೆ ಉಳ್ಳ ಹೃದಯವನ್ನು ನನಗೆ ದಯಪಾಲಿಸು. ತಂದೆಯೇ, ಸಂಪೂರ್ಣವಾಗಿ ನಂಬಿಗಸ್ತರಾಗಿ ಯಾರು ನಿನ್ನ ಸೇವೆ ಮಾಡುತ್ತಾರೋ ಮತ್ತು ನಿನ್ನ ಮಾತಿಗೆ ಯಾರು ವಿಧೇಯರಾಗುತ್ತಾರೋ ಅವರ ಜೀವಿತದಲ್ಲಿ ನೀನು ಮಹತ್ಕಾರ್ಯಗಳನ್ನು ನೀನು ಮಾಡುತ್ತೀಯ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅದಕ್ಕೋಸ್ಕರ ನಾನು ನಿನಗೆ ವಿಧೇಯನಾಗಲು ಬಯಸುತ್ತೇನೆ ಮತ್ತು ನಿನ್ನ ಜೊತೆ ಒಳ್ಳೆ ಸಂಬಂಧವನ್ನು ಬೆಳೆಸಲು ಬಯಸುತ್ತೇನೆ. ಪ್ರೀತಿಯ ಪರಲೋಕದ ತಂದೆ, ನಿನ್ನ ಸಲಹೆಗಳನ್ನು ಕೇಳಿಸಿಕೊಳ್ಳುವ ಮತ್ತು ಪಾಲಿಸುವ ಒಂದು ವಿಧೇಯ ಮಗುವಿನ ಹಾಗೆ ನನ್ನನ್ನು ಮಾಡು. ನಿನಗೆ ಅವಿಧೇಯನಾಗಿ ನನ್ನ ಮೇಲೆ ನಾನು ನ್ಯಾಯ ತೀರ್ಪನ್ನು ಎಳೆದುಕೊಳ್ಳದೆ ನೀನು ಏನೆಲ್ಲ ನನಗೆ ಮಾಡುವುದಕ್ಕೆ ಹೇಳುತ್ತೀಯೋ ಅದನ್ನೆಲ್ಲ ಮಾಡುವುದಕ್ಕೆ ನನಗೆ ಸಾಮರ್ಥ್ಯ, ನನಗೆ ದಯಪಾಲಿಸು. ನನ್ನ ಆಶೀರ್ವಾದವೇ ಹೊರಬಹುದು ಅಥವಾ ನೀನು ನನ್ನನ್ನು ಶಿಸ್ತಿಗೆ ಒಳಪಡಿಸುವುದು ಆಗಿರಬಹುದು. ನೀನು ಎಲ್ಲವನ್ನು ನೋಡುತ್ತೀಯಾ ಎಂದು ಮತ್ತು ನೀನು ಎಲ್ಲದರ ಬಗ್ಗೆ ಸರಿಯಾದ ತೀರ್ಪನ್ನು ಕೊಡುತ್ತೀಯಾ ಎಂದು ನಾನು ತಿಳಿದು ಕೊಂಡಿರುವುದರಿಂದ ನಾನು ಎಲ್ಲಾ ವಿಚಾರವಾಗಿ ಎಚ್ಚರದಿಂದ ಇರುವ ಹಾಗೆ ಕಾರ್ಯ ಮಾಡು. ಆಮೆನ್, ಆಮೆನ್.